ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳ ನಡುವೆ ಕದನ ತಾರಕಕ್ಕೆ ಏರಿಬಿಟ್ಟಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಮೌದ್ಗಿಲ್ ಸಮರವನ್ನ ಸಾರಿದ್ದಾರೆ. ಸಾರಾ ಮಹೇಶ್ ರೋಹಿಣಿ ಸಿಂಧೂರಿ ಸಂಧಾನ ವಿಚಾರಕ್ಕೆ ಗರಂ ಆಗಿದ್ದಾರೆ. ನೋಡಿ, ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳ ನಡುವಿನ ಕದನ ಇದು. ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಮೌದ್ಗಿಲ್ ಸಮರವನ್ನ ಸಾರಿದ್ದಾರೆ. ಸಾರಾ ಮಹೇಶ್ ರೋಹಿಣಿ ಸಿಂಧೂರಿ ಸಂಧಾನ ವಿಚಾರಕ್ಕೆ ಗರಂ ಆಗಿದ್ದಾರೆ. ಡಿ ರೂಪಾ ಅವರು ಅಧಿಕಾರಿಯಾಗಿ ರಾಜಕಾರಣಿಗಳ ಜೊತೆಗೆ ಸಂಧಾನ ಯಾಕೆ? ಅವರ ಪ್ರಶ್ನೆ ಇದು. ಫೇಸ್ಬುಕ್ನಲ್ಲಿ ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಮಾಡಿದ್ದಾರೆ ಡಿ ರೂಪಾ. ರೋಹಿಣಿ ಸಿಂಧೂರಿ ವಿರುದ್ಧ ಆ 19 ಆರೋಪಗಳೇನು, ಪ್ರಶ್ನೆಗಳೇನು? ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನು ಡಿ ರೂಪಾ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧವಾಗಿ. ಒಬ್ಬ ಅಧಿಕಾರಿಯಾಗಿ ರಾಜಕಾರಣಿಗಳ ಜೊತೆಗೆ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಅದರ ಅರ್ಥ ಏನು? ತಮ್ಮ ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಖಾಸಗಿ ಫೋಟೋಗಳನ್ನ ಐಎಎಸ್ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಅಂದ್ರೆ ಏನದರ ಅರ್ಥ? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ ಡಿ ರೂಪಾ ಅವರು. ಇದೇ ವಿಚಾರ ಇವತ್ತು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಯಾರೋ ಈ ಫೋಟೋಗಳನ್ನ ಹಂಚಿಕೆ ಮಾಡಿಲ್ಲ ಅಥವಾ ಬೇರೆ ಯಾರೋ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ, ಗಂಭೀರವಾದಂತ ಆರೋಪಗಳನ್ನ ಮಾಡಿಲ್ಲ. ಡಿ ರೂಪಾ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಮತ್ತೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧವಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಾರೆ, ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾರೆ. ಹಾಗಾಗಿನೇ ಈ ವಿಚಾರ ಇವತ್ತು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಅವರು ಹೇಳ್ತಾರೆ, ನನ್ನ ಬಳಿ ರೋಹಿಣಿ ಮಾಡಿದ್ದ ಅಕ್ರಮಗಳಿಗೆ ಸಾಕ್ಷಿ ಇದೆ ಅಂತ ಹೇಳಿ. ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರ ಇದು. ನೋಡಿ, ನನ್ನ ಬಳಿ ರೋಹಿಣಿ ಮಾಡಿದಂತಹ ಅಕ್ರಮಗಳಿಗೆ ಸಾಕ್ಷಿಗಳಿವೆ ಅಂತ ಹೇಳ್ತಾರೆ. ಐಎಎಸ್ ಅಧಿಕಾರಿಗಳಿಗೆ ಆಕ್ಷೇಪಾರ್ಹ ಚಿತ್ರಗಳನ್ನು ಕಳಿಸಿದ್ದಾರೆ ಇವರು. ಇನ್ನು ಚಾಮರಾಜನಗರದಲ್ಲಿ ನಡೆದಂಥ ಆಕ್ಸಿಜನ್ ದುರಂತ ಪ್ರಕರಣದ ತನಿಖೆಯಿಂದ ಪಾರಾದ್ರು ಹೇಗೆ ಸಾಧ್ಯ ಇದೆಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ರೂಪಾ ಅವರು. ಸಾಲು ಸಾಲು ಗಂಭೀರವಾದಂಥ ಆರೋಪಗಳನ್ನು. ಇನ್ನು ಸಾರಾ ಮಹೇಶ್ ವಿರುದ್ಧ ಹಲವು ಆರೋಪ ಮಾಡಿದರು ಇವರು, ಆದರೆ ಒಂದನ್ನೂ ಕೂಡ ಪ್ರೂವ್ ಮಾಡಲಿಲ್ಲ. ಏನಿದ್ರ ಅರ್ಥ? ಆರೋಪ ಸಾಬೀತಾಗದಿದ್ದಕ್ಕೆ ರೋಹಿಣಿ ಸಂಧಾನಕ್ಕೆ ಹೋದ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿ ರೂಪಾ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರತಾಪ ಸಿಂಹ ವಿರುದ್ಧದ ಆರೋಪಗಳು ಯಾಕೆ ಸಾಬೀತಾಗಲಿಲ್ಲ? ಸಾಲು ಸಾಲು ಆರೋಪವನ್ನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ, ಯಾಕೆ ಸಾಬೀತು ಪಡಿಸಲಿಲ್ಲ ಇವರು? ಶಾಸಕರ ಬಳಿ ಸಂಧಾನಕ್ಕೆ ಹೋಗುವುದು ಅಂದರೆ ಅರ್ಥ ಏನು? ಇದರ ಅರ್ಥ ಏನು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ನಾಯಕರ ಜೊತೆ ಸಂಧಾನಕ್ಕೆ ಹೋಗಿದ್ದು ಇದೇ ಮೊದಲು. ಒಬ್ಬ ಐಎಎಸ್ ಮಟ್ಟದ ಅಧಿಕಾರಿ ಒಬ್ಬ ರಾಜಕಾರಣಿಯ ಜೊತೆಗೆ ಸಂಧಾನಕ್ಕೆ ಹೋಗ್ತಾರೆ ಅಂದರೆ ಅದರ ಅರ್ಥ ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಾಮಾಣಿಕ ಅಧಿಕಾರಿ ಹರ್ಷ ಗುಪ್ತಾ ಅವರ ಜೊತೆ ಜಗಳ ಯಾಕೆ? ಜೊತೆಗೆ ಕನ್ನಡದ ಹುಡುಗಿ ಐಎಎಸ್ ಶಿಲ್ಪಾನಾಗ್ ವಿರುದ್ಧ ಜಗಳ ರಂಪಾಟ ಮಾಡಿದ್ರು ಇವರು, ಅದನ್ನು ಯಾಕೆ ಮಾಡೋಕೆ ಹೋದರು? ಕೆಲವು ಐಎಎಸ್ ಅಧಿಕಾರಿಗಳಿಗೆ ಪ್ರಚೋದಿಸುವ ಕಾರ್ಯವನ್ನು ಮಾಡಿದ್ದಾರೆ. ನೋಡಿ, ಎಂಥ ಗಂಭೀರವಾದಂಥ ಆರೋಪಗಳನ್ನು ಈ ಸಂದರ್ಭದಲ್ಲಿ ಡಿ ರೂಪಾ ಅವರು ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಮಣಿವೆಣ್ಣನ್ ಐಎಎಸ್ ಜೊತೆ ಕಾರ್ಮಿಕ ಇಲಾಖೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜಗಳ ಮಾಡಿದ್ದು ಯಾಕೆ? ಇದು ಕೂಡ ಗಂಭೀರವಾದಂಥ ಪ್ರಶ್ನೆನೇ. ಜೊತೆಗೆ ಕೋವಿಡ್ನಿಂದ ಜನ ಸಾಯ್ತಾ ಇದ್ರು, ಮಾನವೀಯತೆ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದು ಕೋವಿಡ್ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಅದು ಆ ಸಂದರ್ಭದಲ್ಲಿ ಭಾಳ ಚರ್ಚೆಯಾಗಿತ್ತು ಸ್ವಿಮ್ಮಿಂಗ್ ಪೂಲ್ ವಿಚಾರ. ಇನ್ನು ಇವರ ಭಾವ ಮಧುಸೂದನ್ ರೆಡ್ಡಿ ಗಾಯಕ ಲಕ್ಕಿ ಅಲಿ ಜಾಗಕ್ಕೆ ತೆರಳಿ ರೌಡಿಸಂ ಮಾಡಿದ್ರು, ಆದರೆ ಈಕೆ ಗಾಯಕರನ್ನೇ ಆರೋಪಿಯನ್ನಾಗಿಸಿದ್ರು. ಈ ಭಂಡ ಧೈರ್ಯ ಎಲ್ಲಿಂದ ಬರುತ್ತದೆ? ಇವರಿಗೆ ಸಪೋರ್ಟಿವ್ ಆಗಿ ಯಾರಿದ್ದಾರೆ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಅಥವಾ ಮುಂದಿನ ಆರೋಪವನ್ನು ನಾವು ನೋಡೋದಾದರೆ, ಐಎಎಸ್ ಅಧಿಕಾರಿ ಸಲ್ಲಿಸಬೇಕಾದ ಇಮ್ಮೊವೆಬಲ್ ಪ್ರಾಪರ್ಟಿ ರಿಟರ್ನ್ಸ್ನಲ್ಲಿ ರೋಹಿಣಿ ಪತಿಯ ದೊಡ್ಡ ಮನೆಯ ಉಲ್ಲೇಖ ಇಲ್ಲ, ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇವರ ಗಂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸುವ ಸಲುವಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ದುರುಪಯೋಗ ಆಗಿದೆ ಇಲ್ಲಿ ಅಧಿಕಾರ. ಏನೋ ಮೈಸೂರು ಡಿ ಸಿ ವರ್ಗಾವಣೆ ವಿಚಾರದಲ್ಲಿ ಅಡ್ವೊಕೇಟ್ ಜನರಲ್ ಅವರೇ ಬಂದು ರೋಹಿಣಿ ಪರವಾಗಿ ವಾದ ಮಾಡಿದ್ದು ಹೇಗೆ? ಈಕೆಯ ವಿರುದ್ಧ ಇರುವವರ ಟ್ರೋಲ್ ಮಾಡುವ ಕಂಟೆಂಟ್ ಹಾಗೂ ಹ್ಯಾಂಡಲ್ಗಳು ಎಲ್ಲಿ ತಯಾರಾಗುತ್ತವೆ? ನೋಡಿ, ಇಷ್ಟೊಂದು ಪ್ರಶ್ನೆಗಳನ್ನು
ಡಿ ರೂಪಾ ಅವರು ಇಲ್ಲಿ ರೋಹಿಣಿ ಸಿಂಧೂರಿ ಅವರಿಗೆ ಕೇಳಿದ್ದಾರೆ. ಆದರೆ ಇದುವರೆಗೂ ಕೂಡ ರೋಹಿಣಿ ಸಿಂಧೂರಿ ಅವರು ತುಟಿಕ್ ಪಿಟಿಕ್ ಮಾಡಿಲ್ಲ. ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿಲ್ಲ. ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.